ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ. ನೋಡಿ, ಇವತ್ತು ತೊಂಡೆಕಾಯಿ ಇಲ್ಲಿಂದ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತೊಂಡೆಕಾಯಿ ಚಟ್ನಿ ಚಪಾತಿಗೆ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡಿಕೊಡಿ. ಒಂದು ಕಡಾಯಿ ಇಟ್ಬಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಣ್ಣದಾಗಿ ಹೆಚ್ಕೋಬೇಕು. ತೊಂಡೆಕಾಯಿನ ಕ್ಲೀನಾಗಿ ತೊಳೆದು ಹೆಚ್ಕೊಂಡು ಬಂದಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಯಾವಾಗಲೂ ಒಂದೇ ರೀತಿ ಚಟ್ನಿ ಮಾಡೋದಾಗಲಿ ಒಂದೊಂದು ಸತಿ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ರುಚಿ ಅಂತ. ಇದಕ್ಕೇನು ಜಾಸ್ತಿ ಪದಾರ್ಥನೂ ಏನು ಬೇಡ. 1 ನಿಮಿಷ ಈ ಥರ ಫ್ರೈ ಮಾಡಿ ಆಮೇಲೆ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಹುಣಸೆಹಣ್ಣು, ಉಪ್ಪು, ಬೆಲ್ಲ ಎಲ್ಲ ಹಾಕಿ ರುಬ್ಬಿದ್ರೆ ಸೂಪರಾದ ತೊಂಡೆಕಾಯಿ ಚಟ್ನಿ ರೆಡಿಯಾಗುತ್ತೆ. ಸ್ವಲ್ಪ ಫ್ರೈ ಆಗಲಿ. ಇದು ಹುರಿದಿದ್ದಾಗಿದೆ. ಈಗ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ನುಣ್ಣಗೆ ಪೇಸ್ಟ್ ಥರ ಮಾಡಬಾರ್ದು, ಕೋರ್ಸ್ ಆಗಿ ರುಬ್ಕೋಬೇಕು. ಯಾವಾಗಲೂ ಚಟ್ನಿಗಳೆಲ್ಲ ಸ್ವಲ್ಪ ತರಿತರಿಯಾಗಿದ್ರೇ ರುಚಿ ಜಾಸ್ತಿ. ಒಲೆ ಉರಿ ಆಫ್ ಮಾಡ್ತಾಯಿದ್ದೀನಿ. ಬೆಲ್ಲದ ಪುಡಿ ಕೂಡ ಒಂಚೂರು ಸೇರಿಸ್ತಾ ಇದ್ದೀನಿ. ನೋಡಿ, ತುಂಬ ಹಾಕೋಬಾರ್ದು, ಸ್ವಲ್ಪ. ಉಪ್ಪು, ಹುಳಿ, ಸಿಹಿ ಎಲ್ಲ ಸೇರ್ಕೊಂಡು ರುಚಿಯಾಗುತ್ತೆ ಉಪ್ಪು. ಇದಕ್ಕೆ ನೀರು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೋರ್ಸಾಗಿ ಪೇಸ್ಟ್ ಮಾಡಬೇಕು. ನಾ ಮಾಡಿಬಿಟ್ಟು ಹೇಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ನೋಡಿ, ತರಿತರಿಯಾಗಿ ರುಬ್ಕೊಂಬಂದಿದ್ದೀನಿ. ಪಲ್ಸ್ ಕಡೆಯೇ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ಅವಾಗ 1-2 ನಿಮಿಷ ಟರ್ಟರ್ ಅಂದ್ರೇ ಆಗೋಗುತ್ತೆ. ಓಕೆ, ಇವಾಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ. ಯಾವ ಬಾಣ್ಲೆಯಲ್ಲಿ ಹುರಿದಿದ್ವಲ್ಲ ತೊಂಡೆಕಾಯಿ, ಅದೇ ಬಾಣ್ಲೆಯಲ್ಲಿ 1-2 ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಈಗ 1/2 ಟೀ ಸ್ಪೂನ್ ಸಾಸಿವೆ, 1/2 ಟೀ ಸ್ಪೂನ್ ಉದ್ದಿನ ಬೇಳೆ, 1 ಚಿಟಿಕೆ ಇಂಗು. ಹಿಂಗೆ ಸೇರಿಸಿದ್ರೆ ಅದ್ರ ಪರಿಮಳನೇ ಚೆನ್ನಾಗಿರುತ್ತೆ. ನೋಡಿ, ಇಷ್ಟೇ. ಡೈಜೆಷನ್ಗೂ ಒಳ್ಳೆಯದು, ಮತ್ತು ಯಾವುದೇ ಅಡುಗೆ ಮಾಡಿದ್ರು ಹಿಂಗೆ ಹಾಕಿದ್ರೆ ಭಾಳ ಗಮನವೂ ಚೆನ್ನಾಗಿರುತ್ತೆ, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಒಗ್ಗರಣೆ ಮಾಡ್ತಾಯಿದ್ದೀನಿ. ಈಗ ಸಾಸಿವೆ ಸಿಡಿದ್ಮೇಲೆ ಒಲೆ ಉರಿ ಆಫ್ ಮಾಡಿಬಿಟ್ಟು ಇರುಬ್ಕೊಂಬಂದಿದ್ದೀವಲ್ಲ ಅದನ್ನು ಅದಕ್ಕೆ ಸೇರಿಸ್ಬಿಟ್ಟು 1 ರೌಂಡ್ ಮಿಕ್ಸ್ ಮಾಡಿಬಿಟ್ರೆ ತೊಂಡೆಕಾಯಿ ಚಟ್ನಿ ರೆಡಿ ಆಗುತ್ತೆ. ಸಾಸಿವೆ ಸಿಡಿತಾ ಇದೆ. ಇವಾಗ ರುಬ್ಕೊಂಬಂದಿರೋ ತೊಂಡೆಕಾಯಿ ಚಟ್ನಿನ ಸೇರ್ಸೋಣ. ಮತ್ತು ಉರಿಯೋ ಗೋಧಿ ಇರಲ್ಲ, ಇದಕ್ಕೆ ಒಲೆ ಉರಿ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಡಿ ಸಾಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಆಹಾ, ತಿಂತಾ ಇದ್ರೇ ಒಳ್ಳೆ ಮಜಾ. ಈ ಥರ ಎಲ್ಲ ಮಾಡ್ಕೋಬೇಕು ಅವಾಗವಾಗ. ಈ ಬಾಯಿ ಕೆಟ್ಟೋಗಿರೋರಂತೂ ಇಂಥ ಚಟ್ನಿಗಳೆಲ್ಲ ಮಾಡಿಕೊಟ್ರೆ ಸಖತ್ ಇಷ್ಟಪಟ್ಟು ತಿಂತಾರೆ. ಈ ಶುಂಠಿ ಚಟ್ನಿ, ಈ ತೊಂಡೆಕಾಯಿ ಚಟ್ನಿ, ಈ ಥರ ಎಲ್ಲ ಟ್ರೈ ಮಾಡಿ ಒಂದ್ಸರಿ. ಇಷ್ಟ ಆದರೆ ಅವಾಗವಾಗ ಮಾಡ್ಕೊಳ್ಳಿ, ಇಷ್ಟ ಆಗಲಿಲ್ಲ ಅಂದರೆ ಒಂದ್ಸತಿ ಮಾಡ್ಬಿಟ್ಟು ಬಿಟ್ಕೊಡಿ. ಬಟ್ ತುಂಬ ಚೆನ್ನಾಗಿರುತ್ತೆ. ಒಲೆ ಉರಿ ಆಫ್ ಮಾಡಿದ್ದೀನಿ, ಆಮೇಲೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀವು ಯಾವುದಕ್ಕಾರ ಹಾಕೋದು, ಚಪಾತಿ, ದೋಸೆ, ಇಡ್ಲಿಗೆ ಅಷ್ಟು ಚೆನ್ನಾಗಿರಲ್ಲ. ಚಪಾತಿ, ದೋಸೆಗೆ ಚೆನ್ನಾಗಿರುತ್ತೆ. ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು. ನೋಡಿ, ಹಸಿರಾಗಿ ಎಷ್ಟು ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಟ್ರೈ ಮಾಡಿ. ಟ್ರೈ ಮಾಡಿಬಿಟ್ಟು ರುಚಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ಕೊತೀನಿ. ಮತ್ತೆ ಬೇರೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್, ಸಿ ಯು.